ಗ್ರೀನ್ ಚಿಕನ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಅರ್ಜುನ್ ನಾಯಕ್. ನಿಮ್ಮ ಮನೆ ಮನಗಳಲ್ಲಿ ಹಾಗೂ ಮೊಬೈಲ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಆಜೀವ್ ಬಜ್. ಅಕ್ಕ ಪಕ್ಕದ ಸುದ್ದಿಗಳನ್ನ ಟಕ ಟಕ ಅಂತ ನಿಮ್ಮ ಮುಂದೆ ತರೋ ಚಾನಲ್ ಆಜೀವ್ ಬಜ್. ನೀವು ಈಗಾಗಲೇ ನೋಡ್ತಿರೋ ಹಾಗೆ ನಾನು ಕಬ್ಬನ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಇರೋ ಎಸ್ ಜಿ ರಾವ್ ಮಿಲಿಟರಿ ಹೋಟ್ಲಲ್ಲಿ ಇದ್ದೀನಿ. ಇದು ಸುಮಾರು 1908 ಇಸ್ವಿಯಲ್ಲಿ ಶುರುವಾಗಿದೆ, 100+ ಇಯರ್ಸ್ ಆಗಿದೆ. ಹಾಗಿದ್ರೆ ಬನ್ನಿ, ಯಾವ್ಯಾವ ಡಿಶಸ್ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡೋಣ. ಮಟನ್ ಮತ್ತು ಚಿಕನ್ ಐಟಮ್ಸಲ್ಲಿ ಆಲ್ಮೋಸ್ಟ್ 20 ಐಟಮ್ಸ್ಗಿಂತ ಜಾಸ್ತಿ ಸಿಗುತ್ತೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿಬಿಟ್ಟು 3 ಐಟಮ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಚಿಕನ್ ಪಲಾವ್ನ ತೊಗೊಂಡಿದ್ದೀನಿ, ಹಾಗೆ ಗ್ರೀನ್ ಚಿಕನ್ನ ತೊಗೊಂಡಿದ್ದೀನಿ, ಮತ್ತು ಚಿಕನ್ ಕಬಾಬ್ನ ತೊಗೊಂಡಿದ್ದೀನಿ. ಬನ್ನಿ, ಹಾಗಾದರೆ ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ. ಸರ್ವಿಂಗ್ ಸ್ಟೈಲ್ ತುಂಬ ಡಿಫ್ರೆಂಟ್ ಆಗಿದೆ. ಇಸ್ತ್ರಿ ಎಲೆನಲ್ಲಿ ಚಿಕನ್ ಪಲಾವ್ನ ಕೊಟ್ಟಿದ್ದಾರೆ, ತುಂಬ ಗರಿಗರಿಯಾಗಿ ಬೆಂದಿದೆ ಚಿಕನ್. ಟೇಸ್ಟ್ ತುಂಬ ಅಮೇಝಿಂಗ್ ಆಗಿದೆ. ಪಲಾವ್ ಜೊತೆಗೆ ಚಿಕನ್ನು ತುಂಬ ಸಾಫ್ಟಾಗಿ ಬೆಂದಿದೆ. ಅದನ್ನು ಸ್ವಲ್ಪ ರೈಸ್ ಜೊತೆಗೆ ಹಾಕ್ಕೊಂಡು ತಿಂದರೆ ಟೇಸ್ಟ್ ಸ್ವಲ್ಪ ಬೇರೆ ಥರ. ರೈಸು ಕೂಡ ಅಷ್ಟೇ ಸಾಫ್ಟಾಗಿ ಬೆಂದಿದೆ, ತುಂಬ ಮೈಲ್ಡ್ ಆಗಿದೆ ಪಲಾವ್ ಅಂತ ಹೇಳ್ಬೋದು. ಜಾಸ್ತಿ ಸ್ಪೈಸಿ ಇಲ್ಲ. ಕರ್ನಾಟಕದ ಒರಿಜಿನಲ್ ಅಥೆಂಟಿಕ್ ಟೇಸ್ಟ್ ಏನು ಅಂತ ನೀವು ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಟೇಸ್ಟ್ ತುಂಬ ಓಲ್ಡ್ ಟೇಸ್ಟ್ ಆಗಿದೆ. 1908 ಹೋಟೆಲ್ ಸ್ಟಾರ್ಟ್ ಆಗಿದೆ ಅಂತ ನೀವು ಇಮ್ಯಾಜಿನ್ ಮಾಡಬೇಕು. ಆಲ್ಮೋಸ್ಟ್ 100 ಇಯರ್ಸ್ ಮೇಲೆ ಆಗಿದ್ರೆ ಆ ಟೇಸ್ಟ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಜನ ಅದಕ್ಕೆ ಅವರಿಗೆ ಹುಡ್ಕೊಂಬಿಟ್ಬಿಡ್ತಾರೆ. ಕಬಾಬ್ ಯಾವ ಥರ ಇದೆ ಅಂತ ನೋಡೋಣ. ಚಿಕನ್ ಕಬಾಬ್ ಅಂತೂ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್. ಆಯಿಲಲ್ಲಿ ಚಿಕನ್ ಡೀಪ್ ಫ್ರೈ ಆಗಿದೆ, ಕ್ರಿಸ್ಪಿಯಾಗಿ ಫ್ರೈ ಆಗಿದೆ, ಹಾಗೆ ಇದನ್ನು ತುಂಬ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ. ಅದಕ್ಕೆ ಟೇಸ್ಟು ಈವನ್ಲಿ ಆಗಿ ಸ್ಪ್ರೆಡ್ ಆಗಿದೆ ಚಿಕನಲ್ಲಿ. ದಿ ಬೆಸ್ಟ್ ಚಿಕನ್ ಕಬಾಬ್ ಅಂತಲೇ ಹೇಳ್ಬೋದು. ರೈಸ್ ಜೊತೆ ಕಬಾಬ್ ಯಾವ ಥರ ಟೇಸ್ಟ್ ಇದೆ ಅಂತ ಒಂದ್ಸತಿ ನೋಡೋಣ. ಆ ಕ್ರಿಸ್ಪಿ ಆಗಿರೋ ಕಬಾಬ್ನ ಆ ಪಲಾವ್ ಜೊತೆ ಹೆಂಚ್ಕೊಂಡು ತಿಂತಾ ಇದ್ರೆ ತುಂಬ ಅಮೇಝಿಂಗ್ ಆಗಿದೆ ಟೇಸ್ಟು. ಪಲಾವ್ ಜಾಸ್ತಿ ಸ್ಪೈಸಿ ಇಲ್ಲದಿರೋದ್ರಿಂದ ಕಬಾಬ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ನೇ ಕೊಡ್ತಾ ಇದೆ. ಹಾಗೆ ಇನ್ನೊಂದು ಐಟಮ್ ಆಗಿ ಗ್ರೀನ್ ಚಿಕನ್ನ ತೊಗೊಂಡಿದ್ದೀನಿ.
ತುಂಬ ಸಾಫ್ಟಾಗಿ ತುಂಬ ಕ್ಲೀನಾಗಿ ಬೇಯಿಸಿದ್ದಾರೆ. ಟೇಸ್ಟು ತುಂಬ ಸೂಪರಾಗಿದೆ ಫ್ರೆಂಡ್ಸ್. ಇದನ್ನು ಕರಿ ಲೀವ್ಸ್ ಹಾಕ್ಬಿಟ್ಟು ಮಾಡಿದ್ದಾರೆ ಅಂದರೆ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಮಾಡಿದ್ದಾರೆ. ಅದರಲ್ಲಿ ಬೇರೆ ಯಾವುದೇ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಿಲ್ಲ, ಬೇರೆ ಯಾವುದೇ ರೀತಿ ಪೌಡರ್ಸ್ನ ಯೂಸ್ ಮಾಡಿಲ್ಲ. ಅವರೇ ಖುದ್ದಾಗಿ ಗ್ರೈಂಡ್ ಮಾಡಿ ಮಾಡಿರೋ ಒಂದು ಪೌಡ್ರು ಹಾಗೆ ಲಿಕ್ವಿಡ್ ಐಟಮ್ಸ್ನಿಂದ ಈ ಚಿಕನ್ನ ರೆಡಿ ಮಾಡಿದ್ದಾರೆ. ಕರಿ ಲೀವ್ಸ್ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಿದ್ದಾರೆ. ಅವ್ರ ಕೆಲವು ಸೀಕ್ರೆಟ್ ಮಸಾಲಾಸ್ ಇದೆ, ಅದನ್ನು ರಿವೀಲ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗೆ ಇದು ಪ್ಯೂರ್ ನಾಟಿ ಸ್ಟೈಲ್ ಬಿರಿಯಾನಿ ಆಗಿದೆ, ನೋಡಿದ್ರೆ ಒಂಥರ ದೊಣ್ಣೆ ಬಿರಿಯಾನಿ ಈ ಥರ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಮರಾಠಿ ಬಿರಿಯಾನಿ ಅಥವಾ ನಾಟಿ ಬಿರಿಯಾನಿ ಅಂತಲೂ ಹೇಳ್ತಾರೆ. ಮುಂಬೈ ಕಡೆಯಿಂದ ಇಲ್ಲಿಗೆ ಟೇಸ್ಟ್ ಬಂದಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಎಲ್ಲ ಐಟಮ್ಸ್ ತುಂಬ ಸಾಫ್ಟಾಗಿ ಬಂದಿದೆ ಫ್ರೆಂಡ್ಸ್, ಎಸ್ಪೆಷಲಿ ರೈಸು ಆ ಚಿಕನ್ ಜೊತೆಗೆ ಅಷ್ಟೇ ಕ್ಲೀನಾಗಿ ಬೆಂದ್ಬಿಟ್ಟು ಬಂದಿದೆ. ಅದಕ್ಕೆ ಪಲಾವು ತುಂಬ ಒಳ್ಳೆ ಟೇಸ್ಟನ್ನು ಕೊಡ್ತಾ ಇದೆ. ಪ್ಯೂರ್ ನಾಟಿ ಟೇಸ್ಟ್ ನಾಟಿ ಸ್ಟೈಲ್ ಪಲಾವನ್ನು ನೀವು ನೋಡ್ಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಟೇಸ್ಟ್ ಮಾಡಬೇಕು. ಎಸ್ಪೆಷಲಿ ನೀವು ಯಾವುದೇ ಮಿಲ್ಟ್ರಿ ಹೋಟ್ಲು ಹೋದ್ರೂ ಬಿರಿಯಾನಿ ಸಿಗೋದು ಕಮ್ಮಿ, ಅಲ್ಲಿ ಪಲಾವ್ ಸಿಗುತ್ತೆ. ಯಾಕೆಂದರೆ ಅದರದ್ದೇ ಅದ್ರ ಟೇಸ್ಟ್ ಬೇರೆ ಥರ ಇರುತ್ತೆ, ಅಥೆಂಟಿಕ್ ಟೇಸ್ಟ್ ಆಗಿರುತ್ತೆ, ನಾಟಿ ಸ್ಟೈಲ್ ಇರುತ್ತೆ, ಕೆಲವೆಲ್ಲ ಅವ್ರವ್ರದ್ದೇ ಓನ್ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಹೆಚ್ಚಾಗಿ ಮಿಲ್ಟ್ರಿ ಹೋಟೆಲ್ಸಲ್ಲಿ ಪಲಾವ್ ತುಂಬ ಫೇಮಸ್ ಇರುತ್ತೆ ಬಿರಿಯಾನಿಗಿಂತ. ಇಲ್ಲಿ ಬಂದುಬಿಟ್ರೆ ಈ ಪಲಾವನ್ನ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಇಲ್ಲಿ ಭಾನುವಾರ ಸ್ಪೆಷಲ್ ಆಗಿ ಬೆಳಗ್ಗೆ 4 ಗಂಟೆಗೆ ಹೋಟೆಲ್ ಓಪನ್ ಆದರೆ ರಾತ್ರಿ 10 ಗಂಟೆವರೆಗೆ ತೆಗೆದಿರ್ತಾರೆ. ಅದರಲ್ಲಿ ಚಿಲ್ಲಿ ಚಿಕನ್ ತುಂಬ ಫೇಮಸ್ ಆಗಿರುತ್ತೆ ಭಾನುವಾರ, ಚಿಲ್ಲಿ ಚಿಕನ್ ಫೇಮಸ್ಸು. ಹಾಗೆ ಕಾಲು ಸೂಪ್ ಸಿಗುತ್ತೆ, ಇಡ್ಲಿ ಸಿಗುತ್ತೆ. ಬೆಳಗ್ಗೆ 4 ಗಂಟೆಯಿಂದಲೂ ತುಂಬ ರಶ್ ಇರುತ್ತೆ ಈ ರೆಸ್ಟೋರೆಂಟಲ್ಲಿ. ಒಂದ್ಸತಿ ಬಂದುಬಿಟ್ಟು ಯಾವತ್ತಾರೂ ಕಾಲು ಸೂಪ್ ಮತ್ತು ಇಡ್ಲಿನೂ ಟ್ರೈ ಮಾಡಿಬಿಟ್ಟು ನೋಡಿ. ತುಂಬ ಹಳೆ ರೆಸ್ಟೋರೆಂಟ್ ಆಗಿರೋದ್ರಿಂದ ಈ ಟೇಸ್ಟ್ ನಿಮ್ಗೆ ಬೇರೆ ಎಲ್ಲೋದ್ರೂ ಸಿಗೋಲ್ಲ. ಮಿಸ್ ಮಾಡಿದ್ರೂ ಈ ಗ್ರೀನ್ ಚಿಕನ್ ಕಬಾಬು ಇವೆಲ್ಲ ಮಿಸ್ ಮಾಡೋಕೆ ಹೋಗ್ಬೇಡಿ. ಆದಷ್ಟು ಪಲಾವು ಬಿಸಿ ಇರುವಾಗಲೇ ಟೇಸ್ಟ್ ಮಾಡೋಕೆ ನೋಡಿ ಫ್ರೆಂಡ್ಸ್. ಪ್ರೈಸಸ್ ಕೂಡ ತುಂಬ ರೀಸನಬಲ್ ಆಗಿದೆ. ಚಿಕನ್ ಪಲಾವ್ ಬಂದುಬಿಟ್ಟು 140 ರುಪೀಸ್ ಇದೆ, ಹಾಗೆ ಚಿಕನ್ ಕಬಾಬು 120 ರುಪೀಸ್ ಇದೆ, ಹಾಗೆ ಗ್ರೀನ್ ಚಿಕನ್ ಕೂಡ 120 ರುಪೀಸ್ ಇದೆ. ಅಷ್ಟೊಂದೇನು ಹೈ ಪ್ರೈಸ್ ಏನಿಲ್ಲ. ಬಜೆಟ್ ಫ್ರೆಂಡ್ಲಿ ನೀವೇನಾದ್ರು ಹುಡುಕ್ತಾ ಇದ್ರೆ ರೆಸ್ಟೋರೆಂಟ್ಸ್ ಮಿಲ್ಟ್ರಿ ಹೋಟೆಲ್ ಎಸ್ಪೆಷಲಿ ಇಲ್ಲಿ ಬಂದುಬಿಟ್ಟು ನೀವು ಟೇಸ್ಟ್ ಮಾಡಿಕೊಡಿ. ಕರ್ನಾಟಕದ ಒರಿಜಿನಲ್ ಟೇಸ್ಟ್ನ ಇವ್ರು ಕೊಟ್ಕೊಂಡು ಬರ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಮಿಲ್ಟ್ರಿ ಹೋಟೆಲ್ಸ್ ಏನಾದ್ರು ಸರ್ಚ್ ಮಾಡ್ತಿದ್ರೆ ಒಂದ್ಸತಿ ಇಲ್ಲಿ ಬಂದ್ಬಿಟ್ಟು ನೋಡಿ ಹೋಗಿ. ನೋಡ್ತಾ ನೋಡ್ತಾ ಪಲಾವ್ ಖಾಲಿನೇ ಆಗೋಯ್ತು, ಟೇಸ್ಟ್ ಅಷ್ಟೊಂದು ಚೆನ್ನಾಗಿತ್ತು ಫ್ರೆಂಡ್ಸ್. ಜಾಸ್ತಿ ಸ್ಪೈಸಿ ಇಲ್ದಿರೋದ್ರಿಂದ ನಿಮಗೆ ಮತ್ತೆ ಮತ್ತೆ ತಿನ್ನೋಣ ಅನಿಸ್ತಾ ಇದೆ. ನಾನು ಹೇಳ್ತಿರೋ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಸೆಕ್ಷನ್ಗೆ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕನ್ನ ಒಂದೇ ಒಂದ್ಸತಿ ಪ್ರೆಸ್ ಮಾಡಿ. ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ಸಂಚಿಕೆ ಜೊತೆ. ಈ ನಿಮ್ಮ ಅರ್ಜುನ್ ನಾಯಕ್ ಮತ್ತೆ ಬರ್ತಾನೆ, ಅಲ್ಲಿವರೆಗೂ ನಮಸ್ಕಾರ.